मान्य लोकसभा सदस्य ननकिन अनुभव हेच्चल याकंद्र सुभाष कन्नूर अध्यक्ष इवर अल कारखाने ओडाड़ी कारखाने ऊरी सदस्य अब ओडाड़ी सर निम्ह महित पार्टी लीडर ना ಅಲ್ಲಿ ಉಸ್ತುವಾರಿ ನಾ ಎಂದೂ ಆ ಫ್ಯಾಕ್ಟರಿ ಎಂದೂ ಹೋಗಿಲ್ಲ ಇಲ್ಲ ನೀವು ಸಹಕಾರ ಸಕ್ಕರೆ ಕಾರ್ಖಾನೆ ಇನ್ನಾವಾಗ ಸುಭಾಷ್ ಕನ್ನೂರ್ ಅಧ್ಯಕ್ಷ ಇದ್ದಾಗ ನೀವು ಇನ್ನಾವಾಗ ಪಾಪ ಪಾರ್ಲಿಮೆಂಟ್ ನಲ್ಲಿ ಇದ್ದಿಲ್ಲ 14 ದಿನ ಹಿಂದೆ ಹೇಳ್ತಾ ಇದ್ದೀನಿ ನಾನು ಸರ್ ನಾ ಹೋಗ್ತೀನಿ ಒಂದು ಮಾತು ಊರಿನ ಕಲ್ಲಿ ಇಲ್ಲ ಫಸ್ಟ್ ನಾ ಉಸ್ತುವಾರಿ ಪಾರ್ಟಿ ಕಡೆ ನಾ ಎಂದೂ ಆ ಫ್ಯಾಕ್ಟರಿ ಇಲ್ಲ ನಾನು ನಿಮ್ಮ ಮಾಹಿತಿ ಅದನ್ನು ಗಮನಕ್ಕೆ ತರ್ತೀನಿ ಫಸ್ಟ್ ಸಭೆಗೆ ಆಗಮಿಸುವ ನನ್ನ ಸೆಕ್ರೆಟರಿ ಬರ್ತಾರೆ ಅಧ್ಯಕ್ಷರು ಕರ್ನಾಟಕ ಮಹಾನಗರ ನಿಗಮ ಇದರಿಗೆ ಸ್ವಾಗತ ಮಾನ್ಯ ಸಚಿವರೇ ಎಷ್ಟು ಸಲ ಚರ್ಚೆ ಆಯ್ತು ಇದರ ಬಗ್ಗೆ ಸದನದಲ್ಲಿ ಬಾಬುವಾಲಿಯವರ ಕಲ್ಪನೆ ಇಲ್ಲ ಇದು ಬಾಬುವಾಲಿಯವರಿಂದ ಬಿಜೆಪಿ ಅಧ್ಯಕ್ಷರು ಮಾಹಿತಿ ಇದೆಯಾ ನಿಮಗೆ ಸದನದಲ್ಲಿ ಎಷ್ಟು ಸಲ ಚರ್ಚೆ ಆಯ್ತು ತಾವು ಸಕ್ಕರೆ ಸಚಿವರು ಆದ್ಮೇಲೆ ಉಸ್ತುವಾರಿ ಸಚಿವರು ಅಂತ ತಿಳಿಸಿ ಸದನದಲ್ಲಿ ನಾಲ್ಕು ಬಾರಿ ನಾವು ಚರ್ಚೆ ಮಾಡಿದೀವಿ ಮುಖ್ಯಮಂತ್ರಿಗಳಿಗೆ ನಾನು ಇದೇ ಸುಭಾಷ್ ಕನ್ನೂರ್ ಅಂತ ನಾನು ಹೋಗಿ ಮುಖ್ಯಮಂತ್ರಿಗಳಿಗೆ ಭೇಟಿ ಆಗಿದ್ದೀನಿ ಇವರು ಬಾಬುವಾಲಿಯವರು ಹೇಳ್ತಕ್ಕಂಥದ್ದಲ್ಲ ನಾನು ಸ್ವತಃ ಅಭಿನಂದನೆ ಸಲ್ಲಿಸಿದ್ದೀನಿ ಮುಖ್ಯಮಂತ್ರಿಗಳು ತಮಗ ತಾವೇ ಹಣ ಯೂಸ್ ಮಾಡಿದ್ರಿ ತಮಗ ಅಭಿನಂದನೆ ಸಲ್ಲಿಸಬೇಕು ಅದು ಅಭಿನಂದನೆ ಯಾವಾಗ ಕೇಳಿ ಯಾವಾಗ ನಿಮ್ಮ ಜನ ಸಂಕಲ್ಪ ಯಾತ್ರೆ ಪ್ರಾರಂಭ ಆಯ್ತು ಅವಾಗ ಹಣ ಬಿಡುಗಡೆ ಆಯ್ತು ಬಾಬುವಾಲಿಯವರೇ ಯಾಕೆ 9 ತಿಂಗಳ ಹಣ ಬಿಡುಗಡೆ ಆಗಿಲ್ಲ ರೈತರು ಅವಕ್ಕ ಕಬ್ಬು ಸರಬರಾಜು ಮಾಡಿದ್ರು ಹೇಳಿ ಸರ್ಕಾರದಿಂದ ನೀವು ಹೇಳಿ 8 ತಿಂಗಳ ವಿಳಂಬ ಆಗಲೇ ಕಾದೆ ಮಳೆ ಕೃಷಿ ಹೋಗ್ತಾ ಇರೋದು ಮಧ್ಯೆ ಇಲ್ಲ ಸರ್ ಅವರು ನಾನು ಹೇಳ್ತಾ ಇದ್ದೀನಿ ಎರಡು ನನಗೆ ಕ್ಲಿಯರಿಟಿ ಬೇಕು ಸಚಿವರೇ ಅಲ್ಲಿ ಇರ್ತಕ್ಕಂತ ಡೈರೆಕ್ಟರ್ ಏನ್ ಅಧಿಕಾರ ಇದೆ ಅಧ್ಯಕ್ಷರಿಗೆ ಏನ್ ಅಧಿಕಾರ ಇರುತ್ತೆ ಅದ್ರ ಬಗ್ಗೆ ಒಂದು ಕ್ಲಿಯರಿಟಿ ಆಗ್ಬೇಕು ಇನ್ನೊಂದು ಇದೆಲ್ಲ ಈಶ್ವರ್ ಖಂಡ್ರೆ ಇರ್ಬೋದು ರಾಜಶೇಖರ್ ಪಾಟೀಲ್ ಇರ್ಬೋದು ಇನ್ನೊಬ್ಬ ಇರ್ಬೋದು ಯಾರ ಸಮಯದಲ್ಲಿ ಏನೇನಾಗಿದೆ ಎಲ್ಲರೂ ಕೂಡ ಇನ್ಕ್ವೈರಿ ಆಗ್ಬೇಕು ಇವತ್ತೊಬ್ಬ ರಿಟೈರ್ ಜಡ್ಜ್ ಅಥವಾ ಈ ಪ್ರೆಸೆಂಟ್ ಇರ್ತಕ್ಕಂತ ಜಡ್ಜ್ ಒಂದು ಇನ್ಕ್ವೈರಿ ಕೂಡಿಸಿ ಆಮೇಲೆ ಯಾರು ತಪ್ಪು ಮಾಡಿದಾರ ಯಾರು ಉಪ್ಪು ತಿಂದಿದ್ರ ಆ ಮಗ ನೀರು ಕುಡಿಬೇಕು ಸುಮ್ಮನೆ ವೇದಿಕೆ ಕಾಣಿಸಿದ ಭಾಷಣ ಮಾಡಕ್ ನನಗೂ ನೂರೇನು ಬರುತ್ತೆ ಅವರು ಇವರು ಎಲ್ಲ ತಗೊಳಕ್ ಬರುತ್ತೆ ಸತ್ಯ ಹೇಳಿದೆ ಆ ಜನರ ಹತ್ರ ತರ್ರಿ ಸುಮ್ಮನೆ ನಾಟಕ ಆಡಕ್ ಬೇಡ ಯಾರು ತಪ್ಪಿಸಿದ್ರ ಅವ್ರ ನೇರಿಗೆ ಹಾಕಿ व्योम हॉस्पिटल लेबोरेटरी एंड डायग्नोस्टिक्स लाया है बसवा कल्याण में पहली बार थायराइड टेस्टिंग मशीन जिसकी रिपोर्ट 24 घंटे के अंदर मिलेगी व्योम हॉस्पिटल नियर मेगू आई हॉस्पिटल बसवा कल्याण प्रीति क्षेत्र दुबल बिटल जन रही बेरे बेरे मंत्री बरफॉल स्पाटी हमी नोडली मान्य उस्तुवारी सचिव ताव बहुत दिवस ना बंदी तिंग ना नमक निम्ह भेटी आगता है अनिवार्य नम सौभाग्य अंत ना अन्स्ती अनेकल सहकार रंगदली सहकार रंग या बीदर सहकार सक्कर कारखाने यहा प्रारंभ आते बंतु इन फ्लोर आफ आउदी मान्य मुख्यमंत्री अनेक बारी घोषणे नानून बे इंक्वरी मास्ती डबल इंजन सरकार राज्य सरकार केंद्र सरकार निपरेटिव सहकार रंग सचिव यारू डायरेक्टर ऐन अधिकार सचिव तुम्हें ಯಾರು ಆ ಸಹಕಾರ ಸಕ್ಕರೆ ಕಾರ್ಖಾನೆ ಸದಸ್ಯ ಡೈರೆಕ್ಟರ್ ಆಗಿರ್ತಾರ ಆ ಡೈರೆಕ್ಟರ್ ಶಾಸಕರ ಇದ್ದಾರ ಶಾಸಕರ ತಮ್ಮಿದ್ದಾರ ಅವರೇ ಹಾಳು ಮಾಡಿದ್ದಾರ ಯಾರು ಹಾಳು ಮಾಡಿದ್ದಾರ ಮಾಡಿ ಹಿಂದಿಗೆ ಹಿಡ್ಕೊಂಡು ಈಶ್ವರ ಖಂಡ್ರೆ ಬಿಡುವಾಗ ಸಹಕಾರ ಸಕ್ಕರೆ ಕಾರ್ಖಾನೆ ಬಾಕಿ ಎಷ್ಟಿತ್ತು ಇವತ್ತು ಎಷ್ಟಾಗಿದೆ ಅಲ್ಲಿ ಯಾರಾದರೂ ಮತ್ತೆ ಯಾವಾಗ ಯಾರ್ಯಾರಲ್ಲಿ ಹೋಗ್ತಿರು ಯಾರ್ಯಾರಲ್ಲಿ ಕೆಲಸ ಮಾಡ್ತಿರು ನಾನು ಎಲ್ಲಿ ಮಾಡಿಲ್ಲ ಹತ್ತು ಸಲ ನಾನಲ್ಲಿ ಶಾಸಕನಾಗಿ ನಾನೊಬ್ಬ ಡೈರೆಕ್ಟರ್ ಆಗಿ ಹತ್ತು ಸಲ ಹೋಗಿರ್ಬೇಕು ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆಗೆ
ನಾನು ಹೋದ್ರು ಕೂಡ ಈದ್ರಲ್ಲಿ ಕೂತಿಲ್ಲ ಡೈರೆಕ್ಟರ್ ಜೊತೆ ಲೈನಿ ಕೂತಿದ್ದೀನಿ ಒಬ್ಬ ಶಾಸಕನಾಗಿ ಈ ಡೈರೆಕ್ಟರ್ ಜೊತೆ ಲೈನಿ ಕೂತಿದ್ದೀನಿ ನಾನು ಅದು ನಿಮ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ನೀನು ಇದು ಫಸ್ಟ್ ಆಗಿ ಇನ್ಕ್ವೈರಿ ಹಾಕಬೇಕು ಯಾರು ತಪ್ಪಿಸ್ತರೋ ಯಾರು ಸಮಯದಲ್ಲಿ ಆಯ್ತು ಈಶ್ವರ ಖಂಡ್ರೆ ಬಿಡುವಾಗ ಹೇಳ್ತಾ ಇದ್ರು ಜನ ಈಶ್ವರ ಖಂಡ್ರೆ ಮಾಡಿದ್ರು ಶಾಸಕರು ಮಾಡಿದ್ರು ಶಾಸಕರ ಸೋದರ ಮಾಡಿದ್ರು ಮಾಡ್ರಪ್ಪ ಎಲ್ಲಿಲ್ಲ ಇನ್ಕ್ವೈರಿ ಯಾರು ಉಪ್ಪು ತಿಂದೋ ನೀರು ಕುಡಿಬೇಕು ತಾನೆ ಯಾರ ತಪ್ಪು ಮಾಡಿದ್ರು ಜೈಲು ಶಿಕ್ಷೆ ಹಾಕಲ್ಲ ನಾನು ಮುಖ್ಯಮಂತ್ರಿ ತಾರೀಫ್ ಮಾಡ್ತೀನಿ ಫ್ಲೋರಾ ಬೋಲ್ದವ್ರು ಏನ್ ಹೇಳಿದಾರ ಇಲ್ಲ ನಾನು ಅಲ್ಲೇನೋ ಸ್ವಲ್ಪ ತೊಂದರೆಗಳಿವೆ ನಾನು ಅದನ್ನ ಇನ್ಕ್ವೈರಿ ಮಾಡ್ತೀನಿ ಅಂತ ನಮ್ಮ ಸದನದಲ್ಲಿ ಹೇಳಿದ ಅದು ಪಾರ್ಲಿಮೆಂಟ್ ಸದನದಲ್ಲ ಅಲ್ಲಿ ಹೋಗಿ ಹೇಳಕ್ಕಾಗಲ್ಲ ಅವ್ರಿಗೆ ನಮ್ಮ ಸದನದ ಹೇಳಿದ ನಮ್ಮ ಸದನದ ಹೇಳಿದ ಇನ್ಕ್ವೈರಿ ಆಗ್ಬೇಕಲ್ಲ ಸುಮ್ಮನೆ ನೀವು ಭಾಷಣ ಮಾಡುವಾಗ ಶಾಸಕರು ಮಾಡಿದ್ರು ಶಾಸಕರು ತಪ್ಪು ಮಾಡಿದ್ರು ಎಲ್ಲಿದೆಪ್ಪ ತೋರಿಸಿ ಮಾರಿ ನಾವು ಹೇಳ್ತಾ ಇದೀವಿ ಇಲ್ಲದೋದ್ರೆ ಮೀಟಿಂಗ್ This video is presented by ASM Super Speciality Hospital, Gulbarga. Channabasava College of Pharmacy, Nursing and Paramedical. Admission are open. ಆಯ್ತು ನೀವು ಹುಮ್ಲಾಬಾದ್ ಬಂದ ಭಾಷಣ ಮಾಡ್ರಿ ಶಾಸಕರು ಶಾಸಕರು ಸೋದರು ಯಾರಪ್ಪ ಯಾರೇನ್ ಮಾಡಿದ್ರು ನಾವು ಡೈರೆಕ್ಟರ್ ಅಧಿಕಾರಿ ಇಲ್ಲ ಅವ್ರಿಂದ ಹಾಳಾಯ್ತು ಅವ್ರಿಂದ ಸರ್ಕಾರ ಬರ್ರಿ ಇನ್ಕ್ವೈರಿ ಮಾಡಿದ್ರಿ ನಿಮ್ಮ ಡಬಲ್ ಇಂಜಿನ್ ಡಬಲ್ ಇಂಜಿನ್ ಅಂತ ಹೇಳ್ತಾ ಇದ್ರಿ ನಿಮ್ ಮದ್ರ ತಾಕತ್ ನಿಮ್ ಮುಖ್ಯಮಂತ್ರಿಗಳು ಹೇಳ್ತಾರಲ್ಲ ತಾಕತ್ ಇದ್ರೆ ದಮ್ ಇದ್ರೆ ನಾನು ಇವಾಗ ಹೇಳ್ತೀನಿ ನಿಮ್ಮ ತಾಕತ್ ಇದ್ರೆ ದಮ್ ಇದ್ರೆ ಇನ್ಕ್ವೈರಿ ಮಾಡಿದ್ರಿ ಯಾರು ತಪ್ಪು ಮಾಡಿದ್ರ ಅವ್ರಿಗೆ ಜೈಲಿಗೆ ಹಾಕಿ ಮತ್ ಯಾರು ತಪ್ಪು ಮಾಡಿದ್ರು ಬಿಡಬೇಡ್ರಿ ರಾಜಶೇಖರ್ ಪಾಂಡಿರ್ಲಿ ಈಶ್ವರ್ ಖಂಡ್ರೆಯಲ್ಲಿ ಭೀಮರಾವ್ ಪಾಂಡಿರ್ಲಿ ಮತ್ತೊಬ್ಬ ಹೇಳಿ ಮತ್ತಾರ ತಪ್ಪು ಮಾಡಿದ್ರು ಅಂದ್ರೆ ಅವ್ರಿಗೂ ಬಿಡಬೇಡ್ರಿ ಇದು ಮಾಡಿ ನಿಮ್ಗೆ ಗೌರವ ಸಿಗ್ತದ ಕೇಂದ್ರದ ಸಚಿವರಿದ್ರಿ ಯಾರು ತಪ್ಪು ಮಾಡಿದಾರೆ ಮಾನ್ಯ ಸಚಿವರೇ ನೋಡಿ ನಾನು ಹೇಳ್ತಾ ಇದ್ದೀನಿ ಸುಮ್ಮನೆ ಇದು ಅಲ್ಲ ಕಾಟಾಚಾರಕ ಮೀಟಿಂಗ್ ಮಾಡ್ತೀನಿ ಅಂದ್ರೆ ಟಾಪ್ ಕೊಡೋದಿಲ್ಲ ನಾವೆಲ್ಲರೂ ಇದು ಮಾಡ್ತೀವಿ ನೀವು ಇದ್ರ ಬಗ್ಗೆ ಸ್ಪಷ್ಟತೆ ಹೇಳ್ಬೇಕು ಯಾಕಂತ ಕೇಳಿ ತಾವ್ ಹೇಳಿ 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 ಮಾತಾಡ್ತೇವೆ ಕೃಷಿ ಇಲಾಖೆ ಬಗ್ಗೆ ಮಾತನಾಡ್ತಾ ಇದ್ದೀವಿ ಇವತ್ತು ಬಿ ಎಸ್ ಎಫ್ ಬಗ್ಗೆ ಈಶ್ವರ್ ಖಂಡ್ರೆ ಅವರು ಪ್ರಶ್ನೆ ಇವತ್ತು ಸದನದಲ್ಲಿ ಹಾಕಿರ್ತಕ್ಕಂತ ಸಂದರ್ಭದಲ್ಲಿ ನಾವು ಕೂಡ ನಮ್ಮ ಪ್ರಶ್ನೆಯನ್ನ ಕೇಳಿದ್ವಿ ಅಲ್ಲಿ ಸಮರ್ಪಕ ಉತ್ತರ ಕೂಡ ಕೊಟ್ಟಿದ್ದೀವಿ ಅಲ್ಲಿ ದಾಖಲೆ ಕೂಡ ಹಾಕಿರ್ಬೇಕು ಅದರ ಜೊತೆ ಮಾನ್ಯ ಮುಖ್ಯಮಂತ್ರಿಗಳು ಬಿ ಎಸ್ ಎಫ್ ಬಗ್ಗೆ ಒಂದು ತೀರ್ಮಾನವನ್ನ ಸದನದಲ್ಲಿ ಹೇಳಿದರು ಇವತ್ತು ಸದನದಲ್ಲಿ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂತ ತೀರ್ಮಾನದ ರೀತಿಯಲ್ಲಿ ಸರ್ಕಾರ ಕ್ರಮ ತೆಗೆದುಕೊಳ್ಳುತ್ತದೆ ಇವತ್ತು ಕೆಡಿಪಿಯಲ್ಲಿ ನಾವು ತೀರ್ಮಾನ ತೆಗೆದುಕೊಳ್ಳೋದು ಮುಖ್ಯಮಂತ್ರಿನೇ ತೆಗೆದುಕೊಳ್ತೀವಿ ಅಂತ ಹೇಳ್ಬಿಟ್ಟಿದೆ ಬಿ ಎಸ್ ಎಸ್ ಕೆ ತೀರ್ಮಾನವನ್ನ ಮುಖ್ಯಮಂತ್ರಿಗಳು ಸದನದಲ್ಲಿ ಇಡೀ ರಾಜ್ಯದ ಜನರಿಗೆ ಇವತ್ತು ಅದನ್ನು ತಿಳಿಯುವಂತ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಅವ್ರು ಕೊಟ್ಟಮೇಲೆ ಅದರ ಪ್ರಕಾರ ಅದೇ ತನಿಖೆ ಆಗ್ಬೇಕು ಅಥವಾ ಯಾರು ತಪ್ಪಿಸ್ತಿದ್ದಾರೆ ಅವ್ರ ಮೇಲೆ ಏನ್ ಕ್ರಮ ಆಗ್ಬೇಕು ಅದು ನಿಯಮಾನುಸಾರವಾಗಿ ಆಗುತ್ತೆ ಯಾರೋ ನಮ್ಮವರು ಇರ್ಬೋದು ಅಥವಾ ಪಾಲಿಕೆಯಲ್ಲಿ ಎಲ್ಲೇ ಮಾತನಾಡಿದಾರೆ ಅಂತ ಹೇಳಿ ಅದು ಇಲ್ಲೇ ಚರ್ಚೆ ಮಾಡಬೇಕು ಆಯ್ತು ಸರ್ ಇಲ್ಲಿ ಏನ್ ಚರ್ಚೆ ಮಾಡ್ಬೇಕು ಹೇಳಿ ಇಲ್ಲಿ ರೈತರು ಸಂಕಷ್ಟದಲ್ಲಿ ಇದಾರ ರೈತರು ಸಾಯ್ತಾ ಇದಾರ ಒಂಬತ್ತೊಂಬತ್ತು ತಿಂಗಳು ಅವರಿಗೆ ಅವ್ರ ಕಾರ್ಖಾನೆಗೆ ದುಡ್ಡು ಕೊಟ್ಟಿಲ್ಲ ಅಂತ ಮಾತಾಡಬಾರ್ದ ಮತ್ತೆ ಯಾವಾಗ ಯಾವಾಗ ಮಾತಾಡ್ಬೇಕು ಹೇಳಿ ನೀವು ಹೇಳಿ ಇದಿಷ್ಟೇ ಮಾತಾಡಿ ಮಕ್ಕಳು ಅಷ್ಟೇ ಮಾತಾಡೋದು ಹೇಳಿದ್ವಿ ಸಭೆಯಲ್ಲಿ ನೀವು ಅಷ್ಟೇ ಮಾತಾಡಿ ಮಕ್ಕಳು ಅಷ್ಟೇ ಕುರಾಲೆ ಸೂಪರ್ ಮಾರ್ಕೆಟ್ ಫೆಸ್ಟಿವಲ್ ಸೀಸನ್ ಆಫರ್ 5-10% ಆಫ್ ಆನ್ MRP ಐಡಿಯಲ್ ಪಿ ಯು ಅಂಡ್ ಡಿಗ್ರಿ ಕಾಲೇಜ್ ಅಡ್ಮಿಷನ್ಸ್ ಆರ್ ಓಪನ್ BA BSc ಆ ಕಡೆ ಈ ಕಡೆ ಫುಲ್ ಪೋಲ್ ಆ ರೈತರು ಜನ ಇವತ್ತಿರ್ತಕ್ಕಂತ ಕಾರ್ಮಿಕರು 60 ಕೋಟಿ ರೂಪಾಯಿ ಅವ್ರಿಗೆ ಬರ್ಬೇಕಾಗಿದೆ ಇವತ್ತು ಯಾರು ಉದಿಯಲ್ಲಾಯ್ತು ಏನಾಯ್ತು ನಾನು ಹೇಳ್ತಕ್ಕಂಥದ್ದು ಹೊರಗಡೆ ಹೊರಗಡೆ ಅಲ್ಲ ನಮ್ಮ ಬೀದರ್ ಜಿಲ್ಲೆಯ ಸಮಸ್ಯೆ ನಮ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಬೀದರ್ ಸಕ್ಕರೆ ಕಾರ್ಖಾನೆ ಮತ್ತೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಲಿಲ್ಲ ಮತ್ತೆ ಅದ್ರ ಬಗ್ಗೆ ಮಾತಾಡಬೇಕು ಹೇಳಿ ಖಂಡಿತವಾಗಿ ಇಲ್ಲ ನೀವು ಹೇಳ್ಬಿಡಿ ಇದಿಷ್ಟೇ ಮಾತಾಡಿ ಅಷ್ಟೇ ಮಾತಾಡೋದು ಏನಿಲ್ಲ ಮುಗಿದ್ಮೇಲೆ BSSK ಬಗ್ಗೆ ಮಾತಾಡಿ ಇಲ್ಲ ನಾನು ಯಾಕೆ ಹೇಳ್ದು ಇವಾಗ ಕೃಷಿ ಇಲಾಖೆ ಅಂತ ಕೇಳಿದ್ವಾಗ ನಾನು ಏನು ಹೇಳಲ್ಲ ಇವರು ಮಾನ್ಯ ಭಗವಾನ್ ಕುಮಾರ್ ಹೇಳ್ತಾರೆ ಇನ್ನೊಂದ್ಸಲ ಸರ್ವೆ ಮಾಡಿಸ್ತೀವಿ ಅಂತ ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದ್ರು ಮಾಡಿಸ್ತೀವಿ ಅಂತ ಅವ್ರು ಓಕೆ ಬಂದ ನಾನು ಇದು ಯಾಕೆ ಪ್ರಸ್ತಾವ ಮಾಡುದಂದ್ರೆ ಇದು ಇದು ಬರ್ನಿಂಗ್ ಇದೆ ಇವತ್ತು ನಿಮ್ಗೆ ಗುರ್ತಿರ್ಲಿ ಸಾಹೇಬರು ಕೂಡ ಅವತ್ತು ತನಿಖೆ ಮಾಡಿ ಅಂತ ಹೇಳಿದ್ರು ಅದೇ ಅವರು ಹೇಳಿದಾರೆ ನಾನು ಹೇಳಿದ್ದೇನೆ ಮುಖ್ಯಮಂತ್ರಿಗಳು ತೀರ್ಮಾನ ತೆಗೆದುಕೊಂಡಾರೆ ಇಲ್ಲ ಸರ್ ಅವ್ರಿಗೆ ಏನು ಆಗಿಲ್ಲ ಮುಖ್ಯಮಂತ್ರಿಗಳು ಏನು ತೀರ್ಮಾನ ಆಗಿಲ್ಲ ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು
ನಾವು ನೀವು ಜೊತೆಲಿ ಕೂಡ ಮುಖ್ಯಮಂತ್ರಿ ದುಡ್ಡು ಕೇಳಕ್ ಹೋಗಿದಾಗಲೂ ಏ ಇಲ್ಲಪ್ಪ ಅದರಲ್ಲಿ ಅವ್ಯವಹಾರ ಆಗಿದೆ ಅದು ನೋಡೋಣ ನಾನು ಇನ್ಕ್ವೈರಿ ಮಾಡಿಸ್ತೀನಿ ಅಂತ ಖಾಸಗಿಯಾಗಿ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು. ಯಾವಾಗಲೂ ಕೂಡ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ಅದರ ಅವ್ಯವಹಾರ ಆಗಿದೆ ನಾನು ಇನ್ಕ್ವೈರಿ ಮಾಡಿಸ್ತೀನಿ ಸರ್ ಮಾಡ್ತೀನಿ ಅಂತ ಹೇಳಿದ್ರು. ಇವತ್ತು ಕೂಡ ಮಾಡಿಸ್ತೀನಿ ಅದೇ ಹೇಳ್ತಾ ಇದ್ದೀವಿ ತಮ್ಮ ಇದ್ರಿಂದ ಕೂಡ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿ ಇವತ್ತು ಏನು ಇನ್ಕ್ವೈರಿ ಆಗ್ಬೇಕು. ಯಾವಾಗ ಈಶ್ವರ ಖಂಡ್ರೆ ಅಧ್ಯಕ್ಷರು ಹಿಡ್ಕೊಂಡು ಮುಂದಿನ ತನ ಎಂತನ ಬಂತು ಯಾರು ಬಿಟ್ರು ಯಾರು ಹೇಳಿದ್ರು ಎಲ್ಲರೂ ಕೂಡ ಒಂದ್ಸಲ ಇನ್ಕ್ವೈರಿ ಆಗ್ತದೆ ಮಾಡಿಸಿ ಮಾಡಿಸಿ.